ನಮಸ್ಕಾರ. ಬೈರಾದೇವಿ ಚಿತ್ರನ ಈಗಷ್ಟೇ ನೋಡ್ಕೊಂಡ್ವಿ. ಇಟ್ಸ್ ಆನರ್ ಟು ವಾಚ್, ಯಾಕಂದ್ರೆ ರಾಧಿಕಾ ಮ್ಯಾಮ್ ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ನಮ್ಗೆಲ್ಲ ಇನ್ಸ್ಪಿರೇಷನ್. ಅವರು ಒನ್ ಟೈಮ್ ಅಲ್ಲಿ ರಮ್ಯಾ ರಕ್ಷಿತ ರಾಧಿಕಾ ಅಂತ ಒಂದು ಆರ್ 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 ಅಂತ ಇತ್ತು. ಸೊ ಇವಾಗ ಮತ್ತೆ ಅವ್ರನ್ನ ಕಮ್ ಬ್ಯಾಕ್ ಬಿಟ್ಟು ಬೈರಾದೇವಿ ನೋಡಿದ್ರೆ ತುಂಬಾ ಅದ್ಭುತವಾಗಿತ್ತು. ಅಂಡ್ ಎಂಟೈರ್ ಮೂವಿ ನಂಗೆ ತುಂಬಾ ತುಂಬಾ ಎಷ್ಟಂದ್ರೆ ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಸೀನ್ ಅಲ್ಲೇ ಜರ್ಕ್ ಆಗೋದು, ಅಷ್ಟು ಭಯ ಆಗೋದು. ಲಿಟರಲಿ ಅದು ಫುಲ್ ಫುಲ್ ನೋಡ್ಬೋದ ಅಂತ, ಯಾಕಂದ್ರೆ ಸ್ವಲ್ಪ ಹಾರರ್ ಮೂವಿ ಅಂದ್ರೆ ಭಯ ಆಗುತ್ತೆ. ಮತ್ತೆ ಹೋಗ್ತಾ ಹೋಗ್ತಾ ಕತೆ ಬೇರೆ ರೀತಿನೇ ಹೋಗುತ್ತೆ. ಅಂಡ್ ತುಂಬಾನೇ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್ ಶ್ರೀ ಜೈ ಅನ್ನ ಅವರು. ಅಂಡ್ ಸ್ಪೆಷಲಿ ರಾಧಿಕಾ ಮ್ಯಾಮ್ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಆ ಚೇಂಜ್ ಓವರ್ ತುಂಬಾ ನಂಗೆ ಇಷ್ಟ ಆಯ್ತು. ಅಂಡ್ ಆಫ್ ಕೋರ್ಸ್ ಹೌ ಕೆನ್ ಐ ಫರ್ಗೆಟ್ ರಮೇಶ್ ಅಲ್ವಿನ್ ಸರ್. ನಾನು ಅದೇ ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ನೀವ್ ಈ ರೇಜ್ ಕ್ಯಾರೆಕ್ಟರ್ ಆಫ್ಟರ್ ಒಂದು ಡಿಕೇಡ್ ಆದ್ಮೇಲೆ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಇಟ್ಸ್ ರಿಯಲಿ ನೈಸ್ ಅಂಡ್ ಇಟ್ಸ್ ಟ್ರೀಟ್ ಟು ವಾಚ್. ಸ್ಪೆಷಲಿ ರಾಧಿಕಾ ಮ್ಯಾಮ್ ನ ಮತ್ತೆ ರಮೇಶ್ ಸರ್ ನ ಪ್ರತಿಯೊಬ್ಬರ ಅನುಪ್ರವಕರ್ ಮ್ಯಾಮ್ ಆಗಿರ್ಬೋದು, ಪ್ರತಿಯೊಬ್ಬರು ಅವರ ಕ್ಯಾರೆಕ್ಟರ್ ನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಐ ರಿಯಲಿ ಲವ್ ದ ಮೂವಿ. ಎಲ್ಲರೂ ಬನ್ನಿ ಕನ್ನಡ ಚಿತ್ರನ, ರಾಧಿಕಾ ಮ್ಯಾಮ್ ಅವ್ರಿಗೆ ಮತ್ತೆ ಒನ್ಸ್ ಅಗೇನ್ ಕಮ್ ಬ್ಯಾಕ್ ಮೂವಿ. ಸೊ ನಾವೆಲ್ಲರೂ ನೋಡಿ ಚಿತ್ರನ ಯಶಸ್ ಗಳಿಸೋಣ. ಮತ್ತೆ ಅವ್ರೊಂದು ಹೇಳಿದ್ದಾರೆ, ನನ್ನ ಸಿನಿಮಾ ಯಶಸ್ ಆದ್ರೆ ಮಾತ್ರ ನೆಕ್ಸ್ಟ್ ಮಾಡೋದು. ಅಫ್ಕೋರ್ಸ್ ನಮ್ ಇಂಡಸ್ಟ್ರಿನಲ್ಲಿ ಈ ತರ ಅದ್ಭುತವಾದ ಆಕ್ಟರ್ ಆಕ್ಟ್ರೆಸ್ ಗಳನ್ನ ನಾವ್ ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ಬೈರಾದೇವಿ ನನ್ನ ಕಡೆಯಿಂದ ಓವರ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.